ಯಾರು ಕಾಣಿಸ್ತಿದ್ರು ಚಿಂತೆ ಮಾಡಲ್ಲಪ್ಪ ನಮ್ಮ ಜನ, ಎಂತಿ ಕಾಣಿಸ್ತಿದ್ರು ಚಿಂತೆ ಮಾಡಲ್ಲ, ಮಕ್ಕಳು ಕಾಣಿಸ್ತಿದ್ರು ಚಿಂತೆ ಮಾಡಲ್ಲ, ಅಪ್ಪ ಅಮ್ಮ ಕಾಣಿಸ್ತಿದ್ರು ಚಿಂತೆ ಮಾಡಲ್ಲ. ಮೊಬೈಲ್ ಒಂದಿದ್ರೆ ಮೊಬೈಲ್ ಕೈಗೆ ಹೋದಾಗ ಸಿಕ್ಕಿದ್ದೆ ಹೋಗ್ಬಿಟ್ರೆ ಇದು ಮಾತ್ರ ಅಷ್ಟೇ ಕತೆ ಮುಗೀತು. ತುಂಬಾ ಮಿಸ್ ಮಾಡ್ಕೊಂಡೆ, ಬಾಳ ತುಂಬಾ. ಅಯ್ಯೋ ಅಯ್ಯೋ, ಏನ್ ಹುಡುಗಾಟನ, ಸಾವಿರ ಸಾವಿರ ವರ್ಷಗಳ ಸುಮಧುರ ಬಾಂಧವ್ಯ, ಈ ಸುಮ್ಮನೆನಾ ಹುಡುಗಾಟನೆ? ಸಾಧ್ಯನೇ ಇಲ್ಲ, ಒಂಥರ ಕೈಯೆಲ್ಲ ಮರಗಟ್ಟು ಬಿಡುತ್ತೆ, ಕಷ್ಟ ಬೆರಳೆ ಓಡಲ್ಲ, ಗಡಗಡ ಅನ್ನತ್ತೆ ಕೈ, ವಿಟ್ರಾಯಲ್ ಸಿಂಪ್ಟಮ್ಸ್. ಎಲ್ಲ ಲಸಿಕೆಗಳಲ್ಲಿ ಒಂದಿದೆ ಭಾರತದ ಜೊತೆ, ಬಹಳ ಅದ್ಭುತವಾದದ್ದು ಅದು. ಪಾಕಿಸ್ತಾನಕ್ಕಿಲ್ಲ, ಅವು ದೇಶನೇ ಅಲ್ವಲ್ಲ, ನೋ ಪ್ರಾಬ್ಲಮ್. ದೇಶ ಅಲ್ವಾ ಸರ್? ಅಲ್ಲ. ಯಾಕೆ ಸರ್? ಅದು ಓನ್ಲಿ ಟೆರರಿಸ್ಟ್ ಟ್ರೈನಿಂಗ್ ಸೆಂಟರ್. ಓಕೆ. ಯಾವುದು? ಪಾಕಿಸ್ತಾನ. ಹಾ, ಅದನ್ನ ದೇಶ ಅಂತ ಯಾವನಾರ ಕಾರ್. ಪ್ರಜೆಗಳಿದ್ದರೆ, ನಾಗರಿಕ ಸಮಾಜ ಇದ್ದರೆ, ನ್ಯಾಯ ಧರ್ಮ ಅಂತೆಲ್ಲ ಇದ್ದರೆ, ತಾವೇ ಹೇಳುವಂತಹ ದೇವರು ಹೇಳುವ ರೀತಿ ಬದುಕಿದರೆ ಅದನ್ನ ದೇಶ ಸಮಾಜ ಅಂತ ಕರೀಬಹುದು. ಅದ್ಯಾವುದು ಇಲ್ದಿದ್ದಾಗ ಏನ್ ಹೇಳೋಣ? ಬರೀ ಭಯೋತ್ಪಾದಕ ಉತ್ಪಾದನಾ ಕೇಂದ್ರ. ಹನ್ನೊಂದು ಗಂಟೆ ಅವರಿಗೆ ಕ್ಲಬ್ ಮತ್ತು ಪಪ್ಪನೆಲ್ಲ ನೀವು ಆನಲ್ಲಿಟ್ರೆ, ಅವನು ಲಾಸ್ಟ್ ಆರ್ಡರ್ ಅಂತ 10:55 ಕೊಟ್ಟ 30 ಕೊಡಮ್ಮ ಅಂತ 10:55 ತಗೊಂಡ್ರೆ ಅವನು ಆ 30 ನೀನು 5 ನಿಮಿಷದಲ್ಲಿ ಕುಡಿಬೇಕು ಅಂತ ಅವನು ಹೇಳಂಗಿಲ್ವಾ? ಇಲ್ಲ, ಅರ್ಧ ಗಂಟೆ. ಸೊ ಕ್ಲೋಸ್ ಆಗದೆ ಬಾರು ಪಪ್ಪ, ನಂದು ಮುಖ ಮನೆಗೆ ಹೋಗೋದು ಯಾವಾಗ? ಗುಂಡಾಕ್ತಿರೋ ಡಾನ್ಸ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಒಂದು ಐಡಿ ಕಾರ್ಡ್ ಇಟ್ಕೊಂಡಿರಪ್ಪ. ಸುಮ್ನೆ ತೋರ್ಸಕ್ ದಾರಿನಲ್ಲಿ ನೈಟ್ ಶಿಫ್ಟ್ ಅಲ್ಲಿ ಇದೆ ಅಂತ ಹೋಗ್ತಾ ಇದೀನಿ. ಏನ್ರಿ ಹಿಂಗ್ ಹೋಗ್ತಾ ಇದ್ದೆ ಸರ್? ಸ್ಪಿರಿಟೆಡ್ ಆಗಿ ಹೋಗ್ತಾ ಇದೀನಿ ಸರ್. ಬ್ಯೂಟಿಫುಲ್ ಪಾಯಿಂಟ್. ಚಿಕ್ಕದಾಗಿ ಇದ್ದಾಳೆ, ಮೊಳಕೇನೆ ಕತ್ತರಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತಿರೋದು. ಟೀಚರ್ಗಳಿಗೆ ಬಂದಿರೋದು ಅವ್ರು ಸ್ಕೂಲ್ಗೆ ಬರಕ್ ಮೊದಲು ಪರೀಕ್ಷೆ ಮಾಡ್ತಾರೆ. ಹಂಗೆ ಟೀಚರ್ಗಳು ಯಾಕ್ರಪ್ಪ ಓಡಾಡ್ತಿದ್ರಿ? ಅವ್ರಿಗೆ ಗೊತ್ತೂ ಇರಲಿಲ್ಲ. ಮಕ್ಕಳಿಗೆ ಹೇಳ್ತೀರಿ, ಈ ಟೀಚರ್ಗೆ ಏನ್ ಹೇಳಲ್ಲ ಅದಕ್ಕೆ ಅದಕ್ಕೇನಲ್ಲ ಟೀಚರ್ಗಳಿಗೆ. ಬಟ್ ಒಂದ್ ಭಯ ಅಂಜಿಕೆ ಅನ್ನೋದು ಬೇಡ ಸರ್ ಆಫೀಸರ್ಸ್ಗಳಿಗೆ. ಎಷ್ಟೆಷ್ಟೊಂದ್ ಕೋಟಿ ಕೋಟಿ ಲಂಚ ತೆಗೆದುಕೊಳ್ತಿದ್ದಾರೆ ಅನ್ನೋ ಆರೋಪ. ಲಂಚ ಅಂತ ಹೇಳಿದ್ರಿ? ಆರೋಪ ಪ್ರೀತಿಯಿಂದ ಜನ ಕೊಟ್ಟಿರುವುದು. ಅದ್ ಪ್ರೀತಿ ಹೇಗೆ? ಹೌದ್ರಿ, ಪ್ರೀತಿಯಿಂದ ಜನ ಕೊಟ್ಟಿರುವ ಹಣ, ಕೆಲಸ ಮಾಡಿಸಿಕೊಳ್ಳಲು ಪ್ರೀತಿಯಿಂದ ಜನ ದಯಪಾಲಿಸಿರುವ ಮೊತ್ತ ಲಂಚ ಅಂತ ಕರಿತೀರಿ? ಸರ್ಕಾರ ಸಂಬಳ ಸಿಗುತ್ತಲ್ಲ ಸರ್? ಸಂಬಳ ಬೇರೆ, ಮತ್ತೆ ಇದಕ್ಕೆ ಹೆಂಗ್ ದೇವರಿಗೆ ನೈವೇದ್ಯ ಆಗತ್ತೆ ಅಂತ ಅಂದ್ಬಿಟ್ಟು ನೀವು ಹುಂಡಿ ಕಾಸಾಕಲ್ವೇನ್ರಿ? ಹಾಕ್ತಿವಿ. ದೇವ್ರ ನೈವೇದ್ಯ ನಡೀತಾ ಇದೆ, ಉಂಡಿಗೆ ಯಾಕ್ರಿ ಹಾಕ್ಬೇಕು? ದೇವಸ್ಥಾನದ ಜೀರ್ಣೋದ್ಧಾರ ಆಗುತ್ತೆ ಅಂತ ನಾವು ಭಾವಿಸಿದೀವಿ. ಇವ್ರ ಜೀರ್ಣೋದ್ಧಾರ ಆಗೋದು ಬೇಡವಾ? ಅವ್ರ ಜೀರ್ಣೋದ್ಧಾರ ಆಗತ್ಲಿ ಅಂತ ಯಾರು ಮಾಡ್ತಾರೆ? ಯಾಕೆ ಮಾಡಬಾರ್ದು ಯಾರು ಯಾಕೆ ಮಾಡಬಾರ್ದು? ಒಳ್ಳೆ ಕತೆ, ನಿಮ್ ನಮ್ಮ ಹತ್ರಕ್ಕೆ ಯಾರು ಬರಲಿಲ್ಲ ಅಂದ್ಬಿಟ್ರಿ ನಿಮ್ಗೆ ಅನ್ಬಿಟ್ರಂಗೆ. ಜನ ಪ್ರೀತಿಯಿಂದ ಕೊಟ್ಟಿರ್ತಾರೆ ಸರ್, ಹಂಗೆ ಪ್ರೀತಿ ಕೆಲಸ ಕೆಲಸ ಮಾಡ್ಕೊಟ್ಟಿರ್ತಾರೆ. ಸ್ಮೂತ್ ಆಗಿ ಮಾಡ್ಕೊಟ್ಟಿದ್ಯಪ್ಪ, ಥ್ಯಾಂಕ್ ಯು. 15 ದಿನ ಆಗೋ ಬದಲು 3 ದಿನ ಮಾಡ್ಕೊಟ್ಟಿದ್ಯಾ? ಒಂದು ದಾಖಲೆ ಇಲ್ಲಿದ್ರು ಅಡ್ಜಸ್ಟ್ ಮಾಡ್ಕೊಟ್ಟಿರ್ತೀಯಾ? ಹಂಗಾಗಿ ನೀನು ನನ್ನ ಜೀವನಕ್ಕೆ ಸಹಾಯ ಮಾಡಿದ್ದೀಯಾ ಅಂತ ಈಗ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿದ ಮೇಲೆ ದೇವರು ಹುಂಡಿ ಕಾಸಾಕಲ್ವಾ? ಹಾಕ್ತೀರಾ? ಹಾಕಲ್ವಾ? ಹಾಗೆ ಹುಂಡಿ ಒಂಚೂರು ದುಡ್ಡು ಹಾಕಿರ್ತಾರೆ. ಬಟ್ ದೇವಸ್ಥಾನ ಅಂದ್ರೆ ದೇವರು ಬೇಡ ಅಂತ ಹೇಳಿಕ್ಕಾಗಲ್ಲ, ದೇವ್ರು ಮಾತಾಡಲ್ಲ. ಅದು ಈ ದೇವ್ರುಗಳು ಮಾತಾಡುತ್ತಲ್ಲ, ಇವ್ರು ಹೇಳ್ಬೋದಲ್ಲ ನಾನು ಮುಟ್ಟಲ್ಲ ಇದನ್ನ ಅಂತ. ಯಾಕೆ ಪ್ರೀತಿಯಿಂದ ಕೊಟ್ಟಿದ್ದು ಬೇಡ ಅಂತ ಹೇಳಕ್ ಆಗತ್ತಾ? ಇದೊಳ್ಳೆ ಕಷ್ಟವಾಯ್ತಲ್ಲ, ಹಣನ ಇಟ್ಕೋಬೇಕು, ಹಣನ ಇಟ್ಕೋಬೇಕು ಅಂತ ಕೈ ಕೈ ಇಟ್ಬಿಟ್ಟು ಹೋದ್ರಪ್ಪ, ನಾನು ಏನ್ ಮಾಡ್ಲಿ? ಇದೊಳ್ಳೆ ಕಷ್ಟವಾಯ್ತಲ್ಲ. ಹಾಗಿದ್ರೆ ಎಲ್ಲಾ ಕೆಲಸಗಳು ಆಗ್ಬೇಕಾಗಿತ್ತು ಸರ್. ಎಷ್ಟೋ ಜನ ಬಡವರು. ಪಾಯಿಂಟ್ ಇನ್ ಟಾಕಿಂಗ್, ದಯವಿಟ್ಟು ಮಾತಾಡೋದನ್ನ ನಿಲ್ಸಣ. ಮತ್ತೆ ಪ್ರಯೋಜನ ಇಲ್ಲ ಅಂದ್ರೆ, ಇಂಥ 1000 ACP ಬಂದ್ರು ಪ್ರಯೋಜನ ಇಲ್ಲ, ಮಾತಾಡೋದನ್ನ ನಿಲ್ಲಿಸೋಣ. ಅಯ್ಯೋ ದೇವರೇ, 25-30 ವರ್ಷದ ನನ್ನ ಸಣ್ಣ ಅನುಭವದಲ್ಲಿ ಬೇಕಾದ್ರೆ ಹೇಳ್ತೀನಿ, ನಾನು ಇಲ್ಲಿವರೆಗೂ ಸ್ಟ್ರಿಕ್ಟ್ ಆಗಿ ಈ ತರ ನಡೆದಿರೋ ರೈಡ್ಗಳು ಅಂತಿಮವಾಗಿ ತಾರ್ಕಿಕವಾಗಿ ಇಲ್ಲಿ ಎಂಡ್ ಆಗಿ ಅವ್ರಿಗೆ ಪನಿಷ್ಮೆಂಟ್ ಆಗಿದೆ ಅನ್ನೋದನ್ನ ನಾನು ನೋಡೇ ಇಲ್ಲ. ಎಂಥ ಡೊಂಗಿ ವ್ಯವಸ್ಥೆಯಲ್ಲಿ ಇದ್ದೀವಿ ಲೆಕ್ಕ ಹಾಕೋಲ್ಲ. ಒಂದು ಕಡೆ ಸರ್ಕಾರ ಅಧಿಕಾರಿಗಳನ್ನೆಲ್ಲ ಕೂರ್ಸಕ್ಕೆ ಲಂಚ ಹೊಡೆದು ಕಾಸು ತಗೊಂಡು ಪೋಸ್ಟಿಂಗ್ ಮಾಡ್ತಾರೆ ಅಂತ ಎಲ್ಲ ಅವ್ರಿಗೂ ಗೊತ್ತು. ಇನ್ನೊಂದು ಕಡೆ ಅದೇ ಸರ್ಕಾರ ಆ ಅಧಿಕಾರಿಗಳನ್ನ ನಿಯಂತ್ರಿಸಕ್ಕೆ ACP ಮಾಡತ್ತಂತೆ. ವಾಟ್ ಎ ಇಡಿಯಾಟಿಕ್ ನಾನ್ಸೆನ್ಸ್ ಜೋಕ್. ACP ಅಂತ ಮಾಡೋದಂತೆ. ಕಣ್ಣಿಗೆ ಮಣ್ಣೆರೆಚಿಸುವ ತಂತ್ರವನ್ನ ಭಾರತದ ಪ್ರಜಾಪ್ರಭುತ್ವದಲ್ಲಿ ಚೆನ್ನಾಗಿ ಕಲ್ತಿದ್ದಾರೆ ಎಲ್ಲ.